ಪಂಚಮಸಾಲಿ 2A ಮೀಸಲಾತಿಗೆ ಹೆಚ್ಚಿದ ಒತ್ತಡ, ನಾಳೆ ಒಳಗಡೆ ನಿರ್ಧಾರ ಕೈಗೊಳ್ಳುವಂತೆ ಡೆಡ್ಲೈನ್. ಹಿಂದುಳಿದ ವರ್ಗದ ಆಯೋಗಕ್ಕೆ ವರದಿ ಕೇಳಿರುವ ಸಿಎಂ, ವರದಿ ನೀಡುವ ಮುನ್ನವೇ ಸರ್ಕಾರಕ್ಕೆ ಶ್ರೀಗಳಿಂದ ಡೆಡ್ಲೈನ್. ಮೀಸಲಾತಿ ಜಟಾಪಟಿ ಮಧ್ಯೆ ಹಿಂದುಳಿದ ಆಯೋಗದ ಸ್ಪಷ್ಟನೆ, ಅಧ್ಯಯನ ಅರ್ಧ ಆಗಿದೆ, ಇನ್ನರ್ಧ ಮುಗಿಬೇಕಾಗಿದೆ, ಅಂತಿಮ ವರದಿ ಸಿದ್ಧಪಡಿಸೋದಕ್ಕೆ ಸಮಯ ಬೇಕು, ಸರ್ಕಾರ ಮಧ್ಯಂತರ ವರದಿ ಕೇಳಿದ್ರೆ ಕೊಡ್ತೀವಿ, ಇಲ್ಲಿವರೆಗೆ ಏನೇನು ಅಧ್ಯಯನ ಆಗಿದೆ ಅದನ್ನ ಕೊಡ್ತೀವಿ, ಪೂರ್ಣ ವರದಿ ಯಾವಾಗ ಕೊಡಬೇಕು ಅಂತ ಹೇಳೋದಕ್ಕಾಗಲ್ಲ. ಹಿಂದುಳಿದ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಪಂಚಮಸಾಲಿ 2A ಮೀಸಲಾತಿಗೆ ಒತ್ತಡ ಹೆಚ್ಚಾಗ್ತಾ ಇದೆ, ನಾಳೆ ಒಳಗಡೆ ನಿರ್ಧಾರ ಕೈಗೊಳ್ಳಬೇಕು ಅಂತ ಡೆಡ್ಲೈನ್ ಅನ್ನ ಕೊಡಲಾಗಿದೆ. ಹಿಂದುಳಿದ ವರ್ಗದ ಆಯೋಗಕ್ಕೆ ಸಿಎಂ ವರದಿ ಕೇಳಿದ್ದಾರೆ, ವರದಿ ನೀಡುವ ಮುನ್ನವೇ ಶ್ರೀಗಳು ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ವರದಿ ರೆಡಿ ಆಗಿಲ್ಲ, ಗೊತ್ತಿಲ್ಲ, ಅಧ್ಯಯನ ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿದ ಮೇಲೆ ಕೊಡಬೇಕಾಗುತ್ತೆ. ಮಧ್ಯಂತರ ವರದಿ ಕೊಡೋದಂದರೆ ಹೇಗಿದೆ ವಾಸ್ತವಾಂಶನು, ಈಗ ಈ ಪರಿಸ್ಥಿತಿ ಏನಿದೆ, ನಾವು ಅಧ್ಯಯನ ಮಾಡಿದ್ದೀನಿ ಎಷ್ಟು ಅಂತ ಕೊಡ್ಬೋದು ಅಷ್ಟೇ. ಇನ್ನು ಎಷ್ಟು ದಿನಗಳು ಬೇಕಾಗುತ್ತೆ ಗೊತ್ತಾಗೋದಿಲ್ಲ, ದಿನ ಹೇಳಲಿಕ್ಕೆ ಬರೋದಿಲ್ಲ. ಅದು ಅಧಿವೇಶನದಲ್ಲಿ ಸರ್ಕಾರ ಉತ್ತರ ಕೊಡ್ತದೆ, ಸರ್ಕಾರದ ಪರವಾಗಿ ನಾನು ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲ, ಆಗಲಿಲ್ಲ, ಅವ್ರು ಬರಲಿಲ್ಲ, ಮೆಂಬರ್ ಒಬ್ಬರು ಹುಷಾರಿಲ್ಲ, ಬಂದಿಲ್ಲ ಇನ್ನು, ಮಧ್ಯಾಹ್ನ ನೋಡು. ಮಧ್ಯಂತರ ವರದಿ ಅಂದರೆ ಏನು ಅಂತ ಕೇಳಬೇಡಿ, ನಾನು ಸರ್ಕಾರಕ್ಕೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ, ಬಿಟ್ಟರೆ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ವರದಿ ರೆಡಿ ಆಗಿಲ್ಲ, ಗೊತ್ತಿಲ್ಲ, ಅಧ್ಯಯನ ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿದ ಮೇಲೆ ಕೊಡಬೇಕಾಗಿತ್ತು. ಮಧ್ಯಂತರ ನಾಳೆ ಮೀಸಲಾತಿ ಘೋಷಣೆ ಮಾಡಿದ್ರೆ ನಮ್ಮ ವಿಧಾನಸೌಧಕ್ಕೆ ನಮ್ಮ ಪಾದಯಾತ್ರೆ ಮುಟ್ಟದೊಳಗಾಗೇನೆ ಮೀಸಲಾತಿ ಘೋಷಣೆ ಮಾಡಿದ್ರೆ ಇಲ್ಲಿ ಸನ್ಮಾನ, ಇಲ್ಲದೆ ಹೋದ್ರೆ ವಿಧಾನಸೌಧ ಮುತ್ತಿಗೆ. ಈಗ ಮುತ್ತಿಗೆ ಹಾಕಿ ಅಹೋರಾತ್ರಿ ಧರಣಿ ಮುಂದುವರಿಯುತ್ತಾ ಅಥವಾ ಮುತ್ತಿಗೆ ಹಾಕಿ ಒಟ್ಟು ಮೂರು ರೀತಿಯ ಮಾರ್ಗಗಳು ಇಟ್ಕೊಂಡು ನಾವೆಲ್ಲ ಸೇರ್ಕೊಂಡು ಅದನ್ನ ನಾಳೆ ಪ್ರಕಟಗೊಳಿಸ್ತೀವಿ. ಯಾವ ರೀತಿ ಮುತ್ತಿ ಹಾಕೋಕ್ಕು, ಮುತ್ತಿ ಹಾಕಿದ ಮೇಲೆ ಯಾವ ರೀತಿಯಾಗಿ ಹೋರಾಟ ಮುಂದುವರಿಸಬೇಕು ಅನ್ನೋದನ್ನ ಡಾಕ್ಟರ್ ನಾಳೆ ಒಂದು ಫೈನಲ್ ಮಾಡ್ತೇವೆ. ಯಾಕಂದ್ರೆ ಹಾಸಿಗೆ ಸಮೇತ ಬರ್ತಾ ಇದ್ದಾರೆ, ಎಲ್ಲ ಕಡೆ ಹಾಸಿಗೆ ತಗೊಂಡು ಬರಕ, ಹಾಸಿಗೆ ಬುತ್ತಿ ಎಲ್ಲ ತಗೊಂಡು ಬರ್ತದೆ. ಒಟ್ಟು ಅದು ಏನಕ್ಕಂತ ಬಂದ್ರೆ ಆಗ್ಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.